ಫ್ರೆಂಡ್ಸ್ ಫ್ರೆಂಡ್ಸ್, ಇದು ಬೇಸಿಗೆ ಕಾಲ ಇರೋದ್ರಿಂದ ಎಲ್ಲರಿಗೂ ಜ್ಯೂಸ್ ಕುಡಿಬೇಕು ಮತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ನಾವು ಹೊರಗಡೆ ತೊಗೊಂಡು ಐಸ್ ಕ್ರೀಮ್ ತಿನ್ನೋದು ಮತ್ತು ಜ್ಯೂಸ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕೆಮ್ಮು ಶೀತ ಎಲ್ಲ ಆಗ್ಬಿಡುತ್ತೆ. ಅದರಿಂದನೇ ನಾನು ಆದಷ್ಟು ಮನೆಯದೇ ಮಾಡೋಣ ಅಂತ ಇವತ್ತು ನನ್ನ ಮಗಳು ತುಂಬ ದಿನದಿಂದ ಐಸ್ ಕ್ರೀಮ್ ಕೇಳ್ತಿದ್ಲು. ಸೊ ತೊಗೊಟ್ಟಿದ್ದೆ, ತೊಗೊಟ್ಮೇಲೆ ಅವ್ರಿಗೆ ಶೀತನೂ ಆಗ್ಬಿಟ್ಟಿತ್ತು. ಆದ್ದರಿಂದ ಅವ್ಳಿಗೆ ಇವತ್ತು ಮನೆಯದೇ ಮಾಡ್ಕೊಡೋಣ ಅಂತ ಐಸ್ ಕ್ರೀಮ್ನ ಮನೆಯದೇ ಮಾಡ್ಕೊಡ್ತಾ ಇದ್ದೀನಿ, ಐಸ್ ಕ್ರೀಮ್ನ. ಸೊ ನಾನಿವತ್ತು ಪೈನಾಪಲ್ ಐಸ್ ಕ್ರೀಮೇ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನಮ್ಮ ಚಾನಲ್ನ ನೋಡಿ ವಾಚ್ ಮಾಡ್ತಾಯಿದ್ವಿ. ಇಲ್ಲಿ ಐಸ್ ಕಿಂಡಿ ಕಡ್ಡಿ, ಮತ್ತು ನನ್ನ ಮಕ್ಕಳಿಗೋಸ್ಕರ ಪ್ಲಾಸ್ಟಿಕ್ದು, ಮತ್ತು ಲೋಟ, ರಿಬ್ಬನ್ನು, ಕವರು, ಪೈನಾಪಲ್, ಸಕ್ಕರೆ, ನೀರು ಮತ್ತು ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಪದಾರ್ಥದಿಂದ ಐಸ್ ಕ್ಯಾಂಡಿ ಮಾಡ್ತಾಯಿದ್ದೀನಿ, ಪೈನಾಪಲ್ ಐಸ್ ಕಡ್ಡಿ. ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಳ್ತಾಯಿದ್ದೀನಿ. ಸಣ್ಣ ನಾನು ಇಷ್ಟೇ ತೊಗೊಂಡಿರೋದು ಕಾಯಿನ. ಸೊ ಇದು ವಸ್ತು ಕಾಯಿ ಇರಬೇಕು, ನಿನ್ನೆ ಮೊನ್ನೆ ಹೊಡೆದಿರೋ ಕಾಯಿ ಆಗಿರಬಾರ್ದು. ನಾನು ದಪ್ಪ ದಪ್ಪ ಪೀಸ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸಣ್ಣಗೆ ರುಬ್ಕೋಬೇಕು ನೋಡಿ. ಇದು ಇಷ್ಟು ಇದ್ರೆ ಸಾಕು, ನೀರು ಹಾಕೊಳ್ದನ್ನು ರುಬ್ಕೋಬೇಕು. ಮತ್ತು ಇದಕ್ಕೆ ನಾನು ಪೈನಾಪಲ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಪೈನಾಪಲ್ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ನಾನು ಸಕ್ಕರೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನೂ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ನೀರು ಹಾಕಬೇಡಿ, ಅದು ತುಂಬ ತೆಳಗಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕು ನೋಡಿ. ಇದು ರುಬ್ಕೊ ಬಂದಿದ್ದೀನಿ, ಸ್ಮೆಲ್ ಕೂಡ ಚೆನ್ನಾಗಿದೆ. ಈಗ ಇದು ಇಷ್ಟು ಇದ್ದರೆ ಸಾಕು. ಈಗ ಇದನ್ನು ಲೋಟಗಳಿಗೆ ಯಾವ್ಯಾವ ಹಾಕ್ಬೇಕು ಅದಕ್ಕೆಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನು ಎಲ್ಲದಕ್ಕೂ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದೇ ತುಂಬ ಕಲರಾಗಿರುತ್ತೆ. ಮತ್ತು ಇಷ್ಟು ಗಟ್ಟಿ ಇರಬೇಕು, ಅತಿ ತೆಳಗಿರಬಾರ್ದು. ಪೈನಾಪಲ್ಲೇ ಕಲರ್ ಇರುತ್ತಲ್ವಾ. ನೋಡಿ ಇದನ್ನು ಐದಕ್ಕೆ ಹಾಕಿದ್ದೀನಿ ನಾನು, ಮೂರು ಸ್ಟೀಲ್ ಲೋಟ ಮತ್ತು ಎರಡು ಪ್ಲಾಸ್ಟಿಕ್ ಲೋಟ. ನೋಡಿ ಐದಕ್ಕೆ ಹಾಕಿದ್ದೀನಿ. ಸೊ ಈಗ ಇದಕ್ಕೆ ಕವರ್ ಮುಚ್ಚೋಣ. ನಾನಿಲ್ಲಿ ನೋಡಿ ಕವರ್ನ, ಮಾಮೂಲಿ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಕವರ್ಗಳನ್ನ. ಫ್ರೆಂಡ್ಸ್, ಈಗ ನಾನು ಇದನ್ನ ನೋಡಿ ಈ ಥರ ಕವರ್ ತೊಗೊಂಡಿದ್ದೀನಿ. ಈ ಥರ ಕವರ್ನ ಮಡಚಿಬಿಟ್ಟು ನೋಡಿ ಈ ಥರ ಹಾಕಬೇಕು. ಮತ್ತು ನೋಡಿ ರಿಬ್ಬನ್ನು ಈ ಥರ ಹಿಂಗೆ ಹಾಕಬೇಕು ನೋಡಿ. ಈಗ ಇದನ್ನ ಮಧ್ಯದಲ್ಲಿ ನಿಧಾನಕ್ಕೆ ಹಿಂಗೆ ಕುಯ್ಕೋಬೇಕು, ಜಾಸ್ತಿ ಕುಯ್ಬೇಡಿ, ಸ್ವಲ್ಪ ಕುಯ್ಕೊಂಡ್ರೆ ಸಾಕು ನೋಡಿ. ಆಮೇಲೆ ಕಡ್ಡಿನ ಹಿಂಗೆ ಹಾಕಿದ್ರೆ ಇದು ಆಯಿತು. ಸೊ ಎಲ್ಲನೂ ಈ ಥರ ರೆಡಿ ಮಾಡ್ಕೊಳ್ಳೋಣ. ನಾನು ಇದು ರಿಬ್ಬನ್ಗಳೆಲ್ಲ ತೊಗೊಂಡಿದ್ದೀನಿ, ಇದು ಯೂಸ್ ಮಾಡಿಲ್ಲ ರಿಬ್ಬನ್ನು, ಚೆನ್ನಾಗಿರೋ ರಿಬ್ಬನ್ಗಳಿರಲ್ಲ. ಈ ಥರ ಹಾಕೋದ್ರಿಂದ ಇದು ಕಡ್ಡಿ ಆ ಕಡೆ ಈ ಕಡೆ ಹೋಗಲ್ಲ, ಮಧ್ಯದಲ್ಲೇ ಇರ್ತದೆ. ಸೊ ಮಿಕ್ಕಿರೋದೆಲ್ಲನೂ ಕೂಡ ಇದೇ ಥರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಐದು ರೆಡಿಯಾದು ನೋಡಿ, ಯಾವ ಕಡ್ಡಿಗಳು ಯಾವ ಸೈಡ್ಗೆ ಹೋಗಿಲ್ಲ, ಮಧ್ಯಕ್ಕಾಗಿದೆ. ಈಗ ಇದನ್ನ ನೋಡಿ, ಇದನ್ನ ಬೇಯಿಸೋಂಗಿಲ್ಲ, ಒಲೆ ಮೇಲೆ ಏನು ಮಾಡೋಂಗಿಲ್ಲ, ಜಸ್ಟ್ ಮಾಡಿಕೊಂಡು ಈ ಥರ ತುಂಬಿ ಫ್ರಿಡ್ಜಲ್ಲಿ ಇಡಬೇಕು. ಇದು ಎಂಟು ಗಂಟೆ ಕಾಲ ಫ್ರಿಡ್ಜಲ್ಲಿ ಇರಬೇಕು, ಆಗ ಇದು ತುಂಬ ಚೆನ್ನಾಗಿರುತ್ತೆ. ಸೊ ತಕ್ಷಣ ಕುಡ್ತಿರೋದು ಜ್ಯೂಸ್ ಥರ ಆಗ್ಬಿಡುತ್ತೆ. ಸೊ ಇದು ಫ್ರಿಡ್ಜಲ್ಲಿ 8 ಗಂಟೆ ಕಾಲ ಇರಬೇಕು. ಸೊ ಈಗ ಫ್ರಿಡ್ಜ್ಗೆ ಹಾಕೋಣ ಬನ್ನಿ.
ನೋಡಿ ಇದು ಹೈಯೆಸ್ಟ್ ಕೋಲ್ಡಲ್ಲಿರಬೇಕು, ಅದರಿಂದ ಮೇಕಿಟ್ಟಿದ್ದೀನಿ. ಸೊ ಇದು ಕೋಲ್ಡ್ ಆಗಿದೆ ಫ್ರೆಂಡ್ಸ್. ನೆನ್ನೆ ಲೇಟ್ ಆಗೋಯ್ತು, ಆಮೇಲೆ ಸಂಜೆ ತಿನ್ನೋದು ಅಂದ್ಬಿಟ್ಟು. ಸೊ ಇವಾಗ ಫ್ರಿಜ್ಜಿಂದ ತೆಗಿತಾಯಿದ್ದೀನಿ. ಬಿಸಿಲು ತುಂಬ ಇದೆ, ತಿನ್ನೋಣ ಅಂತ. ನಾನು ಇನ್ನೂ ನೋಡಿಲ್ಲ ಹೇಗಿದೆ ಅಂತ. ಸೊ ನೋಡೋಣ, ಬನ್ನಿ. ನೋಡಿ ನಾನು ತಟ್ಟೆಯಿಂದ ತೆಗೆದಿಟ್ಟಿದ್ದೆ ಮೇಲೆ. ನೋಡಿ ಎಲ್ಲನ್ನು ತಟ್ಟೆಯಿಂದ ಕೆಳಗಿಟ್ಟಿದೆ, ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇದನ್ನು ಸಡನ್ನಾಗಿ ಹೀಗೆ ತೆಗಿಬೇಡಿ, ಇದು ಹಿಂಗೆ ತೆಗೆದುಬಿಟ್ರೆ ಅದು ತುಂಬ ಇದಾಗುತ್ತೆ. ಆದ್ದರಿಂದ ಸ್ವಲ್ಪ ಇದನ್ನ ನೀರಲ್ಲಿ ಎಜ್ಜಬೇಕು ಹಿಂಗೆ. ನೋಡಿ ಈ ಥರ ಮೆತ್ತಗೆ ಓಪನ್ ಮಾಡ್ಕೋಬೇಕು. ನೋಡಿ ತುಂಬ, ನೋಡಿ ಅಂಟುತ್ತಾ ಇಲ್ಲ. ಇದನ್ನ ಸ್ವಲ್ಪ ನೀರಲ್ಲಿ ತಣ್ಣೀರಲ್ಲಿ ಈ ಥರ ಆಡಿಸ್ಕೋಬೇಕು. ಸ್ವಲ್ಪ ಹೊತ್ತಿಗೆ ಇಟ್ಟರು ನಡೀತದೆ ನೀರಲ್ಲಿ, ಅದು ಸ್ವಲ್ಪ ಇಲ್ಲೆಲ್ಲ ಬಿಟ್ಕೋಬೇಕು. ನೋಡಿ ಈಜಿಯಾಗಿ ನೋಡಿ ನೋಡ್ಬೋದಲ್ವಾ, ನೀವೇ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನ ಹೀಗೆ ಇಟ್ಟಿರ್ತೀನಿ. ಮತ್ತು ಇನ್ನೊಂದು ಪ್ಲಾಸ್ ಸ್ಟೀಲ್ ಗ್ಲಾಸಲ್ಲಿ ಇರೋದನ್ನ ತೆಗೆದುಬಿಡೋಣ. ನೋಡಿ ಇದು ಅಲ್ಲಾಡ್ತಿಲ್ಲ. ನೋಡಿ ಇಷ್ಟೇ ಸಿಂಪಲ್. ನೋಡಿ ಸ್ಮೆಲ್ ಕೂಡ ಹಾಗೆ ಚೆನ್ನಾಗಿದೆ. ಕಟ್ಟಿ ಮುರ್ದೋಯ್ತು. ಇದು ಸ್ವಲ್ಪ ಜಾಸ್ತಿ ಕಲ್ಲಂಗ ಆಗ್ತೈತೆ. ನೋಡಿ ಈಗ ಬಿಟ್ಕೊಳ್ತಾ ಇದ್ದೆ. ನೋಡಿ ಇದು ಸ್ವಲ್ಪ ಕಟ್ಟಿ ತೆಗಿಬೇಕಂದ್ರೆ ಮುರಿದೋಯ್ತು. ಸೊ ನೋಡಿ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡಿ ಐಸ್ ಕ್ರೀಮು ನೋಡಿದ್ರೆ ನೋಡಿದ್ರೆ ಡಿಫ್ರೆಂಟ್ ಆಗೈತೆ, ಕಲರ್ ಮಾತ್ರ ಚೆನ್ನಾಗೈತೆ. ಫೈನಪ್ಪ, ಟೇಸ್ಟ್ ಸೂಪರ್, ರಿಯಲ್ ಟೇಸ್ಟ್ ಚೆನ್ನಾಗೈತೆ. ಸೊ ಹೇಗೆ ಮಾಡೋದಂತ ನೋಡಿದ್ರಲ್ಲ, ಈ ಥರ ನೀವು ಈಜಿಯಾಗಿ ಮನೇಲಿ ಮಾಡ್ಕೋಬೋದು.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.